ಸುಮ್ನೆ ಬರ್ತಿದ್ಯ? ಏನ್ ಯೋಚನೆ ಮಾಡ್ತಿದ್ಯ? ಏನಿಲ್ಲ ಪಪ್ಪ, ನಾಳೆ ನನ್ ಬರ್ತಡೇ ಅಲ್ವಾ, ಏನ್ ಗಿಫ್ಟ್ ಕೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಓ, ನಾಳೆ ಅಪ್ಪು ದುಡ್ದಪ್ಪನ, ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಏನ್ ಬೇಕು ಹೌದು ಅಪ್ಪುಗೆ? ರಿಮೋಟ್ ಕಾರ್ ಕೊಡಿಸ್ಲಾ? ರಿಮೋಟ್ ಬೈಕ್? ಬೇರೆ ಪಪ್ಪ. ಕ್ರಿಕೆಟ್ ಬ್ಯಾಟ್ ಬಾಲ್ ಕೊಡಿಸ್ಲಾ? ಬೇರೆ ಪಪ್ಪ. ಇಲ್ಲಾಂದ್ರೆ ಬಣ್ಣ ಹಚ್ಚೋ ಪುಸ್ತಕ ಕೊಡಿಸ್ಲಾ? ಬೇರೆ ಪಪ್ಪ. ಸರಿ, ಹಂಗಾರೆ ನಿನಗೆ ಇಷ್ಟವಾದ ಚಾಕ್ಲೇಟ್ ತಂದು ಕೊಡ್ತೀನಿ. ಅಯ್ಯೋ ಬೇಡ ಪಪ್ಪ. ಅದು ಬೇಡವಾ? ಹಂಗಾರೆ ಏನ್ ಅಪ್ಪು ಗಿಫ್ಟ್ ಕೊಡೋದು? ಹೇಳಪ್ಪು ಏನ್ ಬೇಕು? ದೊಡ್ಡ ಮುಳ್ಳು ಎಲ್ಲಿದೆ ಅಂತ ನೋಡು. ಚಿಕ್ಕ ಮುಳ್ಳು ಎಲ್ಲಿದೆ? ಹಂಗಾರೆ ನೀನೆ ಲೆಕ್ಕ ಹಾಕು, ಎಷ್ಟಾಯ್ತು? 8:30 ಆಯ್ತಲ್ವಾ? ಜಾಣ ಅಪ್ಪು ನೀನು. ಸ್ಕೂಲ್ ಬಂತು. ಇಡಿ ಸಾಯಂಕಾಲ ಯೋಚನೆ ಮಾಡಿ ಏನ್ ಬೇಕು ಅಂತ ಅಮ್ಮನ ಹತ್ರ ಹೇಳಾಯ್ತ? ಇಡಿ. ಅಮ್ಮ ಡಬ್ಬೆ ಎಲ್ಲ ಕುಟ್ಟಿರೋದು ಒಂಚೂರು ಉಳಿಸ್ಬಾರ್ದು, ಎಲ್ಲ ಖಾಲಿ ಮಾಡ್ಬೇಕಾಯ್ತಾ? ಹಾಕು ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ. ಪಪ್ಪ ನಾನು ಏನ್ ಕೇಳಲು ಕೊಡ್ತೀಯಲ್ಲ? ಏನ್ ಹೇಳಪ್ಪು, ಕೊಡಿಸ್ತೀನಿ. ಪಪ್ಪ ನಂಗೆ ಈ ಸೈಕಲ್ ಬೇಕು, ಪಪ್ಪ ನಂಗೆ ಈ ಸೈಕಲ್ ಬೇಕು, ಪಪ್ಪ ನಂಗೆ ಈ ಸೈಕಲ್ ಬೇಕು, ಪಪ್ಪ ನಂಗೆ ಈ ಸೈಕಲ್ ಬೇಕು. ಈ ಸೈಕಲ್? ಆಯ್ತು ಕೊಡಿಸ್ತೀನಿ ನೀನೀಗ. ಅಪ್ಪು ಹುಷಾರು. ಬಾಯ್ ಪಪ್ಪ. ಸರ್ ಬನ್ನಿ, ಏನ್ ಬೇಕಿತ್ತು? ಏನ್ ಬೇಕಿತ್ತು ಸರ್? ಏನ್ ಬೇಕಿತ್ತು ಸರ್? ಏನ್ ಬೇಕಿತ್ತು ಸರ್? ಏನ್ ಬೇಕಿತ್ತು ಸರ್? ಸರ್ ಏನ್ ಬೇಕಿತ್ತು ಸರ್? ಸರ್ ಏನ್ ಸೈಕಲ್ ಬೇಕಾ ಇಲ್ಲ ವಿಥೌಟ್ ಏನ್ ಬೇಕಾ ಸರ್? ಸರ್ ಆ ಸೈಕಲ್ ಬೇಕಿತ್ತು. ಆ ಸೈಕಲ್ ಬೇಕಾ ಸರ್? ಓಕೆ ಸರ್ ಬನ್ನಿ. ಸರಿ ಸರ್ ಬನ್ನಿ. ಸರ್ ಎಷ್ಟಾಗುತ್ತೆ ಸರ್? ಸರ್ ಮಗನ ವಯಸ್ಸು ಎಷ್ಟು? 6 ವರ್ಷ ಸರ್. 6 ವರ್ಷ? ನಾ ಒಂದ್ ನಿಮಿಷ ಸರ್, ನಾ ಹೀರೋ ಸ್ಪ್ರಿಂಟ್ SS16T 4,800 ಡಿಸ್ಕೌಂಟ್ ಹೋಗಿ 4,000. ಓಕೆ ನಾ. ಸರ್ ಇದು 4,000 ಆಗತ್ತೆ ಸರ್. 4,000 ಸರ್ ತಗೊಳ್ತೀರಾ? ಸರ್ ತಗತ್ತೀನಿ, ಸಂಜೆ ಬಂದು ತಗತ್ತೀನಿ ಸರ್. ಸರಿ ಸರ್ ಸಂಜೆ ತಗೊಳ್ಳಿ. ಅಣ್ಣ ಬಂದೇಣ. ಏನೋ ಮಾಡಿ ಅಡ್ಜಸ್ಟ್ ಮಾಡೋಣ. ಅಣ್ಣ ಸೈಕಲ್ ಚೇನ್ಗೆ ಆಯಿಲ್ ಬೇಕಿತ್ತು, ಎಷ್ಟಾಗತ್ತೆ? 20 ರೂಪಾಯಿ. 20 ರೂಪಾಯಿ ಇರ್ಲಿ.
ಬಂದೆ ಒಂದು ನಿಮಿಷ, ಕುಣಿಸ್ಬಿಟ್ಟು ಬರ್ತೇನೆ. ಸರ್ ಅದು ಹೇಳಿ ಸಂಪತ್. ಓಟಿ ಬೇಕಿತ್ತು ಸರ್. ಯಾಕೆ ಓಟಿ? ನಾಳೆ ನನ್ನ ಮಗಂದು ಹುಟ್ಟಹಬ್ಬ ಇದೆ ಸರ್, ಅವನಿಗೆ ಸೈಕಲ್ ಬೇರೆ ಕೊಡಿಸ್ತೀನಿ ಅಂತ ಹೇಳ್ಬಿಡಿದೆ. ಹೆಚ್ಚಿಗೆ ಕಾಸು ಬೇಕಿತ್ತು, ಓಟಿ ಕೊಟ್ಟರೆ ಅನುಕೂಲ ಆಗತ್ತೆ ಸರ್. ಹೌದಾ, ಸರಿ. ಹಾಗಾದ್ರೆ ಒಂದು 3 ಅವರ್ ಓಟಿ ಮಾಡಿ. ಥ್ಯಾಂಕ್ಸ್ ಸರ್. ಬನ್ನಿ ಸಂಪತ್, ತಗೊಳ್ಳಿ ಸಂಪತ್, ನಿಮ್ದು ಇವತ್ತಿಂದ. ಸರ್ ಅದು ಹೇಳಿ, ಇನ್ನೊಂದೂವರೆ 1,000 ಜಾಸ್ತಿ ಬೇಕಿತ್ತು, ವಾಪಸ್ ಕೊಟ್ಬಿಡ್ತೀನಿ ಸರ್. ಇಲ್ಲಾಂದ್ರೆ ನನ್ನ ಪೇಮೆಂಟ್ ಇಲ್ಲಿ ಹೇಳ್ಕೊಳ್ಳಿ ಸರ್. ಇಲ್ಲಾಂದ್ರೆ ಮಾತ್ರ ಹೇಳ್ಬಿಡಿ ಸರ್. ಯಾಕೆ ಸಂಪತ್, ಓಟಿ ಮಾಡಿದಿರೋ, ಅದ್ರ ಅಮೌಂಟ್ ಕೊಟ್ಟಿದ್ದೀನಿ, ಮತ್ತೆ ಕೇಳ್ತಾ ಇದೀರಲ್ಲ ಸರ್. ಅದು ನನ್ನ ಮಗ. ಅದೆಲ್ಲ ಗೊತ್ತು ಸಂಪತ್, ಮಗನ ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀರಾ, ಎಲ್ಲ ಓಕೆ. ಆದರೆ ಸಾಲ ಮಾಡಿ ಜೀವನ ಮಾಡೋಕ್ಕಾಗತ್ತಾ, ಅರ್ಥ ಮಾಡ್ಕೊಳ್ಳಿ. ಹ್ಞೂ ಸರ್, ಓದಿನ ಬೆಲೆ ಏನಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ಸರ್ ನನ್ನ ಮಗ ನನ್ನ ಥರ ಆಗಬಾರ್ದು ಸರ್, ಅದಕ್ಕೆ ಅವನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ ಸರ್. ಸರ್ ಏನೋ ಆಸೆ ಪಟ್ಟು ಕೇಳಿದ್ದಾನೆ ಸರ್, ಮೊದಲನೇ ಸಲ ಕೇಳಿದ್ದಾನೆ ಸರ್. ಅವನಿಗೆ ಇಲ್ಲ ಅನ್ನೋಕ್ಕೆ ಮನ್ಸು ಬರ್ತಾ ಇಲ್ಲ ಸರ್. ಸರ್ ಖಂಡಿತ ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ ಸರ್, ಇದು ಒಂದ್ಸಲ ಕೊಟ್ಬಿಡಿ ಸರ್, ತುಂಬ ಅನುಕೂಲ ಆಗುತ್ತೆ. ಸರಿ ತಗೊಳ್ಳಿ. ಥ್ಯಾಂಕ್ಸ್ ಸರ್, ತುಂಬ ಉಪಕಾರ ಆಯ್ತು ಸರ್, ಬರ್ತೀನಿ ಸರ್. ಆಯ್ತು, ಓಡ್ ಬನ್ನಿ. ಓಕೆ. ಹೇಳ ಸುಮ. ಹಾ ಅಪ್ಪು. ಹೇಳು ಅಪ್ಪು. ಸೈಕಲ್ ತರ್ತೀನಿ ಅಂತ ಹೇಳಿದ್ನಲ್ಲ, ತಗೊಂಬರ್ತೀನಿ. ಹಾ ಸರಿ. ಹಾ ಸುಮ, ಬೆಳಿಗ್ಗೆ ನೋಡ್ಕೊಂಡ್ ಬಂದಿದ್ದೀನಿ, ತಗೊಂಬರ್ತೀನಿ. ಸರಿ ಸುಮ, ಆಯ್ತಾಯ್ತು. ಸರಿ ಸರಿ, ಆಯ್ತಾಯ್ತು. ಹಾ ನಾನ್ ತರ್ತೀನಿ ಬಿಡು. ಸರಿ ಸರಿ ಆಯ್ತು. ಮರಿಬೇಡಿ, ಬೇಗ ಬಂದ್ಬಿಡಿ. ಸರಿ ಇಡ್ತೀನಿ ನಾನು. ಸರ್. ಹಾ ಸರ್ ಬನ್ನಿ ಬನ್ನಿ. ಬೆಳಗ್ಗೆ ಬಂದಿದ್ರಲ್ವಾ ಇರೋ ಸೈಕಲ್? ಸರ್ ಸೈಕಲ್ ಕೇಳೋಗಿದ್ದಲ್ಲ ಸರ್, ಬೆಳಗ್ಗೆ ಕಾಣ್ತಿಲ್ವಲ್ಲ ಸರ್. ಸರ್ ಅದು ಸೇಲ್ ಆಗಿದೆ ಸರ್. ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್, ಗೋಡೌನ್ ಅಲ್ಲಿ ಇರುತ್ತೆ, ನಾನು ತರಿಸ್ತೀನಿ. ಓಕೆ ಸರ್. ನಮ್ ಫ್ರೆಂಡ್ ಅಶ್ವಿನ್ ಇದಲ್ವಾ, ಅವ್ರ ಮನೆ ಹತ್ತಿರ ಪಾರ್ಕ್ ಇದಲ್ವಾ, ಅಲ್ಲಿ ಹೋಗಿ ಆಡ್ತಾರಲ್ಲ. ಬೇಡ ಅಪ್ಪು, ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು ಆಯ್ತಾ. ಮನೆ ಹತ್ರನೇ ಸೈಕಲ್ ತುಳ್ಕೊಂಡು ಇರ್ಬೇಕು. ಸೈಕಲಿಂದ ಬಿದ್ದ ಗಾಯ ಆದ್ರೆ ಡಾಕ್ಟರ್ ಹೇಗೆ ಸೂಚಿ ಕೊಡ್ತಾರೆ ಅಂತ ಗೊತ್ತಲ್ಲ. ಅಮ್ಮ ಹೊಸ ಸೈಕಲ್ ಬಂದ್ಮೇಲೆ ನಿನ್ ಕೂರ್ಸ್ಕೊಂಡು ಹೋಗ್ತೀನಿ ಸರಿನಾ? ಸರಿ ಅಪ್ಪು,
ಸಾರಿ ಸರ್, ನೀವು ಬೆಳಗ್ಗೆ ನೋಡಿದ ಸೈಕಲ್ ಆಲ್ರೆಡಿ ಸೇಲ್ ಆಗಿದೆ ಸರ್. ಸರ್ ಬಟ್ ತೊಂದರೆ ಇಲ್ಲ ಸರ್, ನಾಳಿದ್ದು ಮಧ್ಯಾಹ್ನ ಬನ್ನಿ, ಸ್ಟಾಕ್ ಬಂದಿರತ್ತೆ, ನಿಮ್ಗೆ ಆ ಸೈಕಲೇ ಕೊಡ್ತೀನಿ. ಸರ್ ನಾನು ಬೆಳಿಗ್ಗೆ ಹೇಳಿದ್ದೆಲ್ಲ ಸರ್ ಸಂಜೆ ಬರ್ತೀನಿ ಅಂತ. ಸರ್ ನೀವು ಸಂಜೆ ಅಂತ ಹೇಳಿದ್ರಿ, ಆದರೆ ಕ್ಲೋಸ್ ಮಾಡೋ ಟೈಮ್ ಬಂದಿದ್ದೀರಲ್ಲ ಸರ್. ಸರ್ ನಾ ಯಾವುದೋ ಡಿಸ್ಪ್ಲೇ ಪೀಸ್ನ ಹೋಲ್ಡ್ ಮಾಡ್ಬೇಕಾಗಲ್ಲ ಸರ್, ಓನ ನಮಗೆ ಬೈತಾರೆ. ಸರ್ ನಾಳೆ ಮಧ್ಯಾಹ್ನ ಬನ್ನಿ, ಗ್ಯಾರಂಟಿ ನಿಮ್ಗೆ ಆ ಸೈಕಲೇ ಕೊಡ್ತೀನಿ. ಸರ್ ದಯವಿಟ್ಟು ಹಂಗೆ ಹೇಳ್ಬಿಡಿ ಸರ್. ಸರ್ ನಿಮ್ಮ ಅಂಗಡಿಲಿ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಬೇರೆ ಅಂಗಡಿ ಇಲ್ಲ ಅದ್ರ ತರಿಸ್ಕೊಡಿ ಸರ್. ಸರ್ ಇಲ್ಲಿ ಸುತ್ತಮುತ್ತ ಇರೋ ಅಂಗಡಿ ಇದೊಂದೇ ಸರ್, ಇಲ್ಲಾಂದ್ರೆ ನೀವು ಸಿಟಿಗೆ ಹೋಗ್ಬೇಕಾಗಿರತ್ತೆ. ಸರ್ ನೋಡಿ ಸರ್, ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡ್ತೀರ ನೋಡಿ ಸರ್. ಹೌದಾ, ಒಂದ್ ನಿಮಿಷ ಸರ್ ನಾನು ಚೆಕ್ ಮಾಡಿ ಹೇಳಿ ಸರ್. ಹಲೋ ಬ್ರದರ್, ಇದು ನಿಮ್ಮ ಹತ್ರ ಹೀರೋ ಸ್ಪ್ರಿಂಟ್ ವಿಸಿಲ್ 16 ಟಿ ಇದೆಯಾ? ಓ ಓಕೆ ಓಕೆ ಬ್ರದರ್, ಓಕೆ ಓಕೆ. ಅವ್ರ ಹತ್ರ ಒಂದು ಚೆಕ್ ಮಾಡಿದೆ, ಅಲ್ಲೂ ಇಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ, ನಾಳೆ ಮಧ್ಯಾಹ್ನ ಬಂದ್ಬಿಡಿ, ಗ್ಯಾರಂಟಿ ನಿಮ್ಗೆ ಆ ಸೈಕಲೇ ಕೊಡ್ತೀನಿ. ಸರಿ ಸರ್ ಪರವಾಗಿಲ್ಲ ಸರ್. ಸರ್ 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 ಒಂದು ನಿಮಿಷ, ಆ ಬ್ರ್ಯಾಂಡೇ ಇದೆ, ಆದರೆ ಮಾಡೆಲ್ ಬೇರೆ ಇದೆ ಸರ್. ಹೌದು ಸರ್, ಆದರೆ ನಿಮ್ಗೆ ಅದು 5,800 ರೂಪಾಯಿ ಬೀಳುತ್ತೆ, ನಾನು ನಿಮಗೆ 500 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಪರವಾಗಿಲ್ಲ ಸರ್, ಅಷ್ಟೊಂದು ಕಾಸು ನನ್ನ ಹತ್ರ ಇಲ್ವಲ್ಲ ಸರ್. ಸರ್ ಒಂದು ಸಹಾಯ ಮಾಡ್ತೀರಾ ಸರ್? ಹಾಂ ಹೇಳಿ ಸರ್, ಮಾಡ್ತೀನಿ. ಸರ್ 4,000 ಇದೆ, ಇನ್ನೊಂದು 1,000 ತಂದ್ಕೊಡ್ತೀನಿ, ಇದನ್ನ ಇಟ್ಕೊಂಡು ಸೈಕಲ್ ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಆಗಲ್ಲ, ಓನರ್ ಒಪ್ಕೊಳ್ಳಲ್ಲ ಸರ್. ಆಗಲ್ಲ ಸರ್, ಓನರ್ ಬೇರೆ ಅಂಗಡಿಯಲ್ಲಿ ಇಲ್ಲ, ಇವಾಗ ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಸರ್ ಸರ್ ನಾಳೆ ಮಧ್ಯಾಹ್ನ ಬನ್ನಿ, ಪಕ್ಕ ಆ ಸೈಕಲೇ ಹಾಕ್ಕೊಡ್ತೀನಿ ಸರ್ ನಿಮಗೆ. ಸರ್ ದಯವಿಟ್ಟು ಓನರ್ ಹತ್ರ ಒಂದ್ಸಲ ಕೇಳಿ ನೋಡ್ತೀರಾ ಸರ್? ಸರ್ ಓನರ್ ಹತ್ರ ಕೇಳಿ ನೋಡಿ ಸರ್, ಹೆಂಗಾರ ಮಾಡಿ ಇವತ್ತು ಸೈಕಲ್ ತಗೊಂಡು ಹೋಗ್ಲೇಬೇಕು ಸರ್. ಸರಿ ಸರ್, ಒಂದ್ ನಿಮಿಷ ನಾನು ಚೆಕ್ ಮಾಡಿ ಹೇಳ್ತೀನಿ. ಸರ್ ಹೆಂಗಾಗ್ತಿದೆ ಒಂದ್ ನಿಮಿಷ ಸರ್. ಸರ್ ಕಾಲ್ ಮಾಡ್ತಿದ್ದೀನಿ, ಫೋನ್ ಎತ್ತಲ್ಲ ಸರ್ ಅವರು. ನಾನು ಏನ್ ಮಾಡ್ಲಿ ಹೇಳಿ ಸರ್. ಸರ್ ಇಲ್ಲ ಅಂದ್ರೆ ನನಗೊಂದು 1/2 ಗಂಟೆ ಟೈಮ್ ಕೊಡ್ತೀರಾ ಸರ್? ನಾನು ಹೆಂಗಾರ ಮಾಡಿ ಕಾಸು ಹೊಂದಿಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ಸರ್ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಒಂದ್ 1/2 ಗಂಟೆ ಸರ್, ಹೆಂಗಾರ ಮಾಡಿ ಕಾಸು ಹೊಂದಿಸ್ಕೊಂಡ್ ಬಂದ್ಬಿಡ್ತೀನಿ. ನನ್ನ ಮಗಂದು ಹುಟ್ಟಿದಪ್ಪ ಸರ್. ಸರ್ ನಾನು ಇವತ್ತು ಸೈಕಲ್ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಸರ್. ಸರ್ ಸೈಕಲ್ ತಗೊಂಡು ಹೋಗ್ಲೇಬೇಕು ಸರ್. ಸರ್ ಒಂದು 1/2 ಗಂಟೆ ಸರ್, 1/2 ಗಂಟೆ ಟೈಮ್ ಕೊಡಿ ಸರ್. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಸರ್ ಕಾಸು ಹೊಂದಿಸ್ಕೊಂಡು. ಸರ್ ಇಲ್ಲ ಅನ್ಬಿಡಿ ಸರ್, ಪ್ಲೀಸ್ ಸರ್. ಸರ್ 1/2 ಗಂಟೆ ಇರಿ ಸರ್, ಸರ್ ಬಂದ್ಬಿಡ್ತೀನಿ ಸರ್. ಸರಿ ಸರ್, ಇಲ್ಲ ಅನ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಬೇಗ ಬಂದ್ಬಿಡ್ತೀನಿ ಸರ್. ಸರ್ ಬನ್ನಿ. ಸರ್ 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 ನಾನು ಸಂಪತ್ ಸರ್ ಮಾತಾಡ್ತಿರೋದು ಸರ್. ಸರ್ ಸರ್ ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ಸರ್ ನನಗೆ ಅರ್ಜೆಂಟಾಗಿ ಒಂದು 1,000 ಎಕ್ಸ್ಟ್ರಾ ಬೇಕಿತ್ತು ಸರ್. ಸರ್ ನನಗೆ ಊರಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ ಸರ್. ಸರ್ ದಯವಿಟ್ಟು ತುಂಬ ಅರ್ಜೆಂಟ್ ಇದೆ ಸರ್. ಹಾಂ ಸರ್, ಹಾಂ ಸರ್ 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 ಇವಾಗಲೇ ಬಂದ್ಬಿಡ್ತೀನಿ ಸರ್.
ಅಪ್ಪು ಏನ್ ಮಾಡ್ತಿದ್ಯಾ? ಡ್ರಾಯಿಂಗ್ ಮಾಡ್ತಿದ್ದೀನಮ್ಮ. ಯಾವಾಗ್ಲೂ ಕನ್ನಡಿ ಮೇಲೆ ಈಚದೆ ಆಯ್ತು. ರೀ ಹೋಗ್ ಕನ್ನಡಿ ನೋಡಿ ನಿಮ್ ಮಗ ಏನ್ ಮಾಡಿದಾನೆ ಅಂತ. ಯಾಕೆ ಬೈತಿಯೇ? ಏನ್ ಮಾಡಿದಾನೆ? ಅಮ್ಮ ಸೂಪರ್ ಮ್ಯಾನು ಕೆಪ್ಟನ್ ಎಲ್ಲ ಒಡ್ಡಾಕಿ ಒಳ್ಳೆನೆಲ್ಲ ಸೇವ್ ಮಾಡ್ತಾನಲ್ವಾ, ಹಂಗೆ ನಮ್ಮ ಪಪ್ಪನು ಅಷ್ಟೇ. ಸೂಪರ್ ಮ್ಯಾನ್ ಸ್ಟ್ರಾಂಗು, ನಮ್ಮ ಪಪ್ಪನು ಸ್ಟ್ರಾಂಗು. ಮೈ ಪಪ್ಪ ಈ ಸೂಪರ್ ಮ್ಯಾನ್. ಹಲೋ ಸರ್. ಹಲೋ, ಇಲ್ಲೇ ಇದ್ದೀನಿ ಸರ್, ಬಾರಲ್ಲಿ. ಇಲ್ಲಿದ್ದೀರಿ ಸರ್? ಇಲ್ಲ ಸ್ವಲ್ಪ ಹೊರಟ್ಬಿಡಿ, ನಾಳೆ ಸಿಗೋಣ. ಸರ್ 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 ಸರ್. ನೀವು ಪರ್ಸ್ ಬಿಡಿಸ್ಕೊಂಡ್ ಬಂದಿದ್ರ ಸರ್? ಪರ್ಸ್ ಬರ್ತೀನಿ ಸರ್. ಸೈಕಲ್ ಶಾಪ್ ಹತ್ರನೇ ವಾಪಸ್ ಹೋಗಿ ಓನರ್ ಹತ್ರನೇ ಗಾಡಿ ಬೇಡಿ ಸೈಕಲ್ ಇಸ್ಕೊಂಡ್ ಬರ್ತೀನಿ.
ಅಪ್ಪು ಹಾಕಿದ್ದಾರೆ. ಓ ಹೌದಾ, ಒಳ್ಳೇದು. ಪಪ್ಪ 12 o'clock ಸರ್ಪ್ರೈಸ್ ಕೊಡ್ತೀಯ ಅಲ್ವಾ? ಮುಖ ತಗೊಂಬಂದ್ಬಿಡ್ಲಾ? ಇವಾಗ್ಲಾದ್ರೂ ಹೇಳ್ಬಾರ್ದ ಅವನ್ಗೆ, ಪಾಪ ಮಗು ಆಸೆ ಪಟ್ಕೊಂಡಿರ್ತಾನೆ ಪಪ್ಪ ಸೈಕಲ್ ತರ್ತದೆ ಅಂತ. ಏನಂತ ಹೇಳಿ ಸುಮ್ಮ, ನಿಮ್ಮಪ್ಪ ಒಬ್ಬ ಕೂಲಿ ಕೆಲಸ ಮಾಡೋನು, ಒಂದು ಸಣ್ಣ ಸೈಕಲ್ ಕೊಡ್ಸಕ್ಕಾಗ್ಲಿಲ್ಲ ಅಂತ ಹೇಳ. ಸುಮ, ನನ್ನ ಅವನ ಅದೇನೋ ಕರೀತಾನಲ್ಲ ಪಪ್ಪ ಸೂಪರ್ ಮ್ಯಾನ್. ಹಾ ನೋಡ್ದೆ, ನನ್ನನ್ನು ಎಲ್ಲರೂ ಕಾಮಿಡಿ ಪೀಸ್ ಥರ ನೋಡವ್ರೆ, ಅವನೊಬ್ಬನೇ ನನ್ನನ್ನು ಹೀರೋ ಥರ ನೋಡೋದು. ನನ್ನ ಜೀವನದಲ್ಲಿ ನೀನು ಹೀಗೆ ಮಾಡು, ಹಾಗೆ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳೋರು ಯಾರು ಇರಲಿ, ನನಗ್ ನಾನೇ ತಿಳ್ಕೊಳ್ಳೋಷ್ಟರಲ್ಲಿ ನನ್ನ ವಯಸ್ಸೇ ಮುಗಿದೋಯ್ತು. ಇವತ್ತು ಕೂಲಿ ಕೆಲಸ ಮಾಡಿ ನಿಮ್ಮಿಬ್ಬರನ್ನ ಸಾಕ್ತಾ ಇದ್ದೀನಿ. ಸುಮ್ಮ 1,000 ರೂಪಾಯಿಗೋಸ್ಕರ ಊರೆಲ್ಲ ಎಷ್ಟೆಲ್ಲ ಅಲ್ದಾಡ್ಬಿಟ್ಟೆ ಗೊತ್ತಾ? ಅವನ ಜೀವನದಲ್ಲಿ ಹಂಗೆ ಆಗ್ಬಾರ್ದು ಸುಮ್ಮ. ಅವನ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅವನ್ ಸೋಲೋದಕ್ಕೆ ನಾನು ಬಿಡಲ್ಲ, ನಾನು ಸೋತರು ಪರಾಗಿಲ್ಲ ಸುಮ್ಮ. ಅವನ್ ಸೋಲ್ಬಾರ್ದು, ಅವನ್ ಸೋಲ್ಬಾರ್ದು ಸುಮ್ಮ. ಅವನು ಆ ಸ್ಕೂಲ್ ಡ್ರೆಸ್ ಹಾಕೊಂಡು ಆ ಹುಡುಗರ ಜೊತೆ ಎಲ್ಲ ಸ್ಕೂಲ್ ಒಳಗೆ ಹೋಗ್ತಾ ಇದ್ರೆ ನಂಗೆ ಬೇರೆ ಥರನೇ ಕಾಣಿಸ್ತಿದ್ದೆ ಗೊತ್ತಾ? ಅವನ್ ನೋಡ್ತಾ ಇದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ, ಇಂಥ ಸ್ಕೂಲಲ್ಲಿ ನನ್ನ ಮಗನ ಓದಿಸ್ತಾ ಇದ್ದೀನಾ ಅಂತ. ಇಲ್ಲ ಸುಮ್ಮ, ಇಲ್ಲ, ನನ್ನ ಕಷ್ಟ ಯಾವುದೇ ಕಾರಣಕ್ಕೂ ಅವನಿಗೆ ಗೊತ್ತಾಗ್ಬಾರ್ದು. ನೀನು ತಲೆ ಕೆಡಿಸ್ಕೋಬೇಡ, ಬಾ ಊಟ ಬಿಡ್ಸು. ಅಪ್ಪು ಪಪ್ಪ ಸೂಪರ್ ಮ್ಯಾನ್ ಬಂತು 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 ಬಂತ. ಏನ್ ಮಾಡ್ತಾ ಇದೆ ಅಪ್ಪು? ಇಬ್ರು ಊಟಕ್ಕೆ ಬನ್ನಿ. ಹಾ ಇಬ್ರು ಹೋಗಿ ಊಟ ಮಾಡೋಣ. ಈಗ ಅಪ್ಪು ತಿರುಕೋ ಈ ಕಡೆ ಕತೆ ಹೇಳ. ಅಮ್ಮ ಚಿಕ್ಕಮಲ್ಲು ಡನ್ಮುಳ್ಳು ಎಲ್ಲಿದೆ? 2 ಮುಳ್ಳು ಒಟ್ಟಿಗೆ ಬಂದ್ರೆ 12 ಗಂಟೆ ಆಗುತ್ತೆ. ಈಗ ಇನ್ನು ಟೈಮ್ ಇದೆ, ನೀನ್ ಮಲ್ಕೋ. ಸರ್ ನೀವು ನಿನ್ ಹೆಸರೇನ್ ಕಂದ? ಅಪ್ಪು. ಸರ್ ನೀವು ತಗೊಳ್ಳಿ. ನಾನು ಸುಮಾರು ಸರಿ ಕಾಲ್ ಮಾಡಿದೆ, ಆದರೆ ನೀವು ತೆಗಿಲಿಲ್ಲ. ಸರ್ ಅದು ಒಬ್ಬ ತಂದೆಯಾಗಿ ನನಗೆ ಗೊತ್ತು ಸರ್, ನಾವು ಮಕ್ಕಳಿಗೆ ಎಷ್ಟು ಮುಖ್ಯವಾಗಿರ್ತೀವಿ ಅಂತ. ನನ್ನ ಮಗ ಅವತ್ತು ಕೇಳಿದ್ದನ್ನ ನನಗೆ ಕೊಡಿಸೋ ಶಕ್ತಿ ಇರಲಿಲ್ಲ. ಇವತ್ತು ನನಗೆ ಅವನು ಕೇಳ್ತಿರೋ ಎಲ್ಲ ಕೊಡಿಸೋ ಶಕ್ತಿ ಇದ್ರೂ ಏನೂ ಉಪಯೋಗ ಇಲ್ಲ. ಕಾರಣ ಇವತ್ತಿಗೆ ಅವನು ಕಳ್ಕೊಂಡು 4 ವರ್ಷ ಆಗ್ತಾ ಇದೆ. ಒಬ್ಬ ತಂದೆಗೆ ಅವ್ರ ಮಕ್ಕಳೇ ಖುಷಿ ಸರ್, ಅವರು ಆ ಖುಷಿಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ.
ನಿಮ್ಮಲ್ಲಿ ಆ ಒಂದು ತಂದೆನ ನೋಡಿದೆ ಸರ್, ಆ ತಂದೆ ಮಾಡೋ ತ್ಯಾಗವನ್ನ ನೋಡಿದೆ ಸರ್. ಆ ತ್ಯಾಗದಲ್ಲಿ ನಂದು ಒಂದು ಸಣ್ಣ ಭಾಗ. ಅಪ್ಪು ಎಲ್ಲಿ ಸೈಕಲ್ ತಗೋ. ಹ್ಯಾಪಿ ಬರ್ತ್ ಡೇ. ಅಪ್ಪ, ನಾನು ಹುಟ್ಟಿದ ತಕ್ಷಣ ನನಗಂತ ಮೀಸಲ್ಪಟ್ಟ ಮೊದಲನೇ ವ್ಯಕ್ತಿ ನೀನು ಅಪ್ಪ. ನನ್ನ ಎದೆ ಬಡಿತದ ಮೂಲ ನೀನು ಅಪ್ಪ. ನನ್ನ ಆಗಮನವು ನಿನಗೆ ಕೊಟ್ಟ ಮೊದಲನೆಯ ಬಿರುದು ಅಪ್ಪ. ಅದರ ಜೊತೆಗೆ ಕೇಳದೆ ಬಂದಂತ ಇನ್ನೊಂದು ಬಿರುದು ತ್ಯಾಗ. ನನ್ನನ್ನು ರಾಜನಂತೆ ಸಾಕಲು ನೀನು ಗುಲಾಮನಾದೆ. ನನ್ನ ಪುಟ್ಟ ಅಂಬೆಗಾಲಿನ ಮೊದಲನೇ ಹೆಜ್ಜೆ ನಿನ್ನ ಎದೆಯ ಮೇಲೆ. ನನ್ನೆಲ್ಲ ಮೊದಲನೆಯ ಅನುಭವಗಳ ಪಯಣದ ಸಾರಥಿ ನೀನು. ನನ್ನ ಮೊದಲನೆಯ ಗುರು ನೀನು. ನನ್ನ ಮೊದಲನೆಯ ಸೈಕಲಿನ ಸವಾರಿ ನಿನ್ನ ಪುಟ್ಟ ಪುಟ್ಟ ಕತೆಗಳೊಂದಿಗೆ. ಈ ಎಲ್ಲ ಅವತ್ತಿನ ಕ್ಷಣಗಳು ಇವತ್ತಿನ ಸುಂದರ ಸವಿಸವಿ ನೆನಪುಗಳು. ನನ್ನ ಪ್ರೀತಿಯ ಪಪ್ಪ ಸುಬ್ಬಣ್ಣ.